ಹಾಯ್ ಸ್ನೇಹಿ ನಮಸ್ಕಾರ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರ ನಿರ್ದೇಶನದಲ್ಲಿ ತೆರೆ ಕಂಡಂತಹ ಓಂ ಮಳಿಗೆ ಚಿತ್ರ ಕನ್ನಡ ಸಿನಿ ಪ್ರೇಕ್ಷಕರ ಮನ ಗೆದ್ದಿತ್ತು ಹೌದು ರಮೇಶ್ ಅರವಿಂದ್ ಅವರು ನಾಯಕರಾಗಿ ಹಾಗೂ ಚಾರುಲತಾ ಅವರು ನಾಯಕಿಯಲ್ಲಿ ಚಿತ್ರದಲ್ಲಿ ಅಭಿನಯವನ್ನ ಮಾಡಿದ್ರು ಇನ್ನು ನಟಿ ಚಾರುಲತಾ ಅವರು ತಮ್ಮ ಮುಗ್ಧ ಅಭಿನಯದಿಂದ ನಟಿಸಿದಂತಹ ಮೊದಲ ಚಿತ್ರದಲ್ಲಿಯೇ ಪ್ರೇಕ್ಷಕರಿಂದ ಹಾಗೂ ಸಿನಿ ಪಂಡಿತರಿಂದ ಪ್ರಶಂಸೆಯನ್ನ ಪಡೆದುಕೊಂಡ್ರು ನಂತರ ಪಂಜಾಬ್ನಲ್ಲಿ ಜನಿಸಿದಂತಹ ನಟಿ ಚಾರುಲತಾ ಅವರು ಬೆಳೆದಿದ್ದು ಕೇರಳದಲ್ಲಿ ಓಮಲ್ಲಿಗೆ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ಚಾರುಲತಾ ನಂತರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಜೋಡಿ ಹಕ್ಕಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ರು ಹೌದು ಸ್ನೇಹಿತರ ನಂತರ ನಟ ರಮೇಶ್ ಅರವಿಂದ್ ಅವರ ಮೊದಲನೇ ಚಿತ್ರದಲ್ಲಿ ನಟಿಸುವ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಖ್ಯಾತಿಯನ್ನ ಗಳಿಸಿದ್ರು ಹೌದು ಇದಾದ ನಂತರ ಜಗತ್ ಕಿಲಾಡಿ ಕಡಿಬಿಡಿ ಕೃಷ್ಣ ಸಿಂಹದ ಗುರಿ ಸುವಾಲಾಲಿ ಇನ್ನು ಮುಂತಾದ ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು ಚಾರುಲತಾ ಅವರು ಕನ್ನಡದಲ್ಲಿ ಇಪ್ಪತ್ತ್ ಮೂರು ಚಿತ್ರಗಳಲ್ಲಿ ನಟಿಸಿದ್ದಾರೆ ತೆಲುಗು ತಮಿಳು ಮಲಯಾಳಂಗಳಲ್ಲೂ ಕೂಡ ಚಾರುಲತಾ ಅವರು ಅಭಿನಯವನ್ನ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಹದಿನೇಳರಲ್ಲಿ ಚಾರುಲತಾ ಅವರು ಚಾಲೆಂಜಿಂಗ್ ಸ್ಟಾರ್ಟ್ ದಿ ಬಾಸ್ ದರ್ಶನ್ ಅವರ ಚಕ್ರವರ್ತಿ ಸಿನಿಮಾದಲ್ಲಿ ಪೋಷಕ ಪಾತ್ರದಲ್ಲಿ ನಟಿಸಿದ್ದಾರೆ ಅತ್ಯಂತ ಸುಂದರ ನಟಿ ಚಾರುಲತಾ ಹಾಗೂ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾರುಲತಾ ಮತ್ತೆ ಕನ್ನಡ ಸಿನಿಮಾದಲ್ಲಿ ನಟಿಸಬೇಕು ಅಂತ ನಿಮಗೂ ಕೂಡ ಇಷ್ಟ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ತಿಳಿಸಿ ಧನ್ಯವಾದಗಳು ಶುಭ ದಿನ